ನಮ್ಮೆಲ್ಲರ ಹಿರಿಯರಾದಂಥ ಸನ್ಮಾನ್ಯ ಉಮೇಶ್ ಕತ್ತಿಯವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಅತ್ಯಂತ ಹಿರಿಯ ರಾಜಕಾರಣಿ, 8 ಬಾರಿ ವಿಧಾನಸಭೆಯನ್ನು ಪ್ರವೇಶಿಸಿ ಇವತ್ತು ಅನೇಕ ಸಮಾಜ ಪರವಾದಂಥ ಅನೇಕ ರೀತಿಯಂಥ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ನಮ್ಮ ಜಿಲ್ಲೆಗೆ ಅವರು ಮಾಡಿದರು. ಬಹುಶಃ ನಮಗೆಲ್ಲ ಅವರು ಹಿರಿಯ ಸಹೋದರಂತಾಗಿ ಇದ್ದರು. ಅನೇಕ ಸಂದರ್ಭದಲ್ಲಿ ನಮಗೆಲ್ಲ ಮಾರ್ಗದರ್ಶನ ಸಹಿತ ಅವರು ಮಾಡ್ತಿದ್ರು. ನಾವು ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಸಹಿತ ಎಂದು ಅವರು ಅದರ ಬಗ್ಗೆ ಪರಿಗಣನೆ ಮಾಡದೆ ಎಲ್ಲ ರೀತಿಯಂತಹ ಒಂದು ಸಹಕಾರವನ್ನು ಅವರು ಕೊಡ್ತಾಯಿದ್ರು. ಅವರ ಮನೆತನಕ್ಕೂ ನಮ್ಮ ಮನೆತನಕ್ಕೂ ಸಹಿತ ಮೊದಲಿನೊಂದು ಸಹಿತ ಒಂದು ಅತ್ಯಂತ ಅನ್ಯೋನ್ಯವಾದಂತಹ ಒಂದು ಸಂಬಂಧ ಇತ್ತು. ಬಹುಶಃ ಇವತ್ತು ಅವರ ಅಗಲಿಕೆಯಿಂದ ಇಡೀ ಜಿಲ್ಲೆಗೆ ಅಷ್ಟಲ್ಲ, ಇಡೀ ರಾಜ್ಯಕ್ಕೆ ಇವತ್ತು ತುಂಬಲಾರದಂಥ ಒಂದು ನಷ್ಟ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ದೇವರು ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ, ಅವರ ಕುಟುಂಬಕ್ಕೆ ಆದಂತಹ ಒಂದು ನೋವನ್ನು ತಡ್ಕೊಳ್ಳುವಂತಹ ಒಂದು ಶಕ್ತಿಯನ್ನು ಆ ಭಗವಂತ ದಯಪಾಲಿಸಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ಸರ್, ಉತ್ತರ ಕರ್ನಾಟಕ ಧ್ವನಿಯಾಗಿ ಒಬ್ಬ ಪ್ರಬಲ ನಾಯಕರಾಗಿ ಉಮೇಶ್ ಕತ್ತಿಯವರು, ಇನ್ಮೇಲೆ ಉತ್ತರ ಕರ್ನಾಟಕದ ಅವರು ಕಂಡಂಥ ಕನಸುಗಳು ಅಭಿವೃದ್ಧಿಗೆ ಏನು ಕುಂಠಿತ ಆಗುತ್ತಾ? ಇಲ್ಲ, ಇವತ್ತು ಅವರಿಗೆಲ್ಲ ನಮಗೆ ಹೇಳಿದ್ನಲ್ಲ, ಈಗಾಗಲೇ ಅನೇಕ ಬಾರಿ ಅವರಿಗೆಲ್ಲ ನಮಗೆ ಮಾರ್ಗದರ್ಶನವನ್ನು ನೀಡಿದರು. ಇವತ್ತು ಅವರ ಚಿಂತನೆಗಳೇನಿದ್ದು, ಅವರು ಯಾವ ರೀತಿಯಾಗಿ ಬೆಳಗಾವಿ ಜಿಲ್ಲೆಯನ್ನು ಅಭಿವೃದ್ಧಿಯನ್ನು ಮಾಡಬೇಕು, ಉತ್ತರ ಕರ್ನಾಟಕವನ್ನು ಅಭಿವೃದ್ಧಿಯನ್ನು ಮಾಡಬೇಕು ಅಂಥೇಳಿ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಜಿಲ್ಲೆ ಇನ್ನುಳಿದ ಎಲ್ಲ ನಾಯಕರು ನಡೆಯುವಂಥ ಪ್ರಯತ್ನವನ್ನು ಮಾಡ್ತೀವಿ. ಉಮೇಶ್ ಕತ್ತಿಯವರು ಕಂಡಂಥ ಕನಸುಗಳು, ತಾವು ಎಲ್ಲ ಬೆಳಗಾವಿ ರಾಜಕಾರಣಿಗಳು ಕೂಡಿ ಒಗ್ಗೂಡಿ ಪಕ್ಷ ಭೇದ ಮರೆತು ಅವರು ಕಂಡಂಥ ಕನಸುಗಳನ್ನು ನನಸು ಮಾಡಲು ನಿಶ್ಚಿತವಾಗಿ ಅಭಿವೃದ್ಧಿ ಪರವಾದಂತಹ ಅವರ ಚಿಂತನೆ ಏನಿತ್ತು ಅದರ ಬಗ್ಗೆ ನಾವೆಲ್ಲ ಕೂಡಿಕೊಂಡು ಮುನ್ನಡೀತೀವಿ.